ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸುಮಾರು ಜನ ತಾಂಬೂಲನ ಯಾವ ರೀತಿ ಕೊಡೋದು ಅಂತ ಹೇಳಿದ್ರಿ, ಬಟ್ ಆದರೆ ಅದನ್ನು ಇದೇ ಥರ ಹಿಡ್ಕೊಂಡು ಕೊಡಬೇಕು ಅಂತ ಇದೆಯಲ್ಲ, ಅದನ್ನು ದಯವಿಟ್ಟು ವೀಡಿಯೋ ಮಾಡಿ ತೋರಿಸಿ ಅಂತ ಕೇಳ್ಕೊಂಡಿದ್ರಿ. ಸೊ ಹಾಗಾಗಿ ನಾನು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಕಾಯಿ ಯಾವ ಥರ ಇರಬೇಕು, ವಿಳ್ಯದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಹಬ್ಬನ ಎಷ್ಟೇ ಗ್ರ್ಯಾಂಡಾಗಿ ಮಾಡಿದ್ರೂ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಟ್ಟಾಗಲೇ ಆ ಒಂದು ಹಬ್ಬ ಅಥವಾ ವ್ರತ ಪರಿಪೂರ್ಣ ಫಲನ ಕೊಡೋದು. ಸೊ ಆ ಕಾರಣಕ್ಕೋಸ್ಕರ ತಾಂಬೂಲ ಕೊಡೋದು ತುಂಬಾ ಇಂಪಾರ್ಟೆಂಟು. ಬಟ್ ಆದರೆ ಕೊಡೋ ತಾಂಬೂಲದಿಂದ ನಮಗೆ ಫಲ ಸಿಗಬೇಕು ಅಂದು ಅದನ್ನು ಇದೇ ರೀತಿ ಇಟ್ಕೊಂಡು ಕೊಡಬೇಕು ಅನ್ನೋ ಒಂದು ಪದ್ಧತಿ ಕೂಡ ಇದೆ. ಬನ್ನಿ ಇವಾಗ ಅದು ಯಾವ ರೀತಿ ಕೊಡಬೇಕನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಸಿಂಪಲಾಗಿ ಯಾವ ರೀತಿ ತಾಂಬೂಲ ಕೊಡೋದು ಅನ್ನೋದನ್ನ ಒಂದು ಪ್ಲೇಟಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಎಲೆ, ಅಡಿಕೆ, ಒಂದು ಬ್ಲೌಸ್ ಪೀಸು, ಒಂದು ಕಾಯಿ, ಎರಡು ಬಾಳೆಹಣ್ಣು, ಬಳೆ ಮತ್ತು ಅರ್ಶಿನ, ಕುಂಕುಮ, ಇದಿಷ್ಟು ಮತ್ತು ಉರುಗಡಲೆ ಮತ್ತು ಶುಗರ್ನ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಅದನ್ನು ನೀವು ಪುಡಿ ಮಾಡಿ ಕೊಡಬೇಕು. ಸೊ ಇದಿಷ್ಟನ್ನ ನಾನು ಒಂದು ತಟ್ಟೆಲಿ ಹಾಕಿಟ್ಕೊಂಡಿದ್ದೀನಿ. ಇವಾಗ ಅದು ಯಾವ ರೀತಿ ಒಬ್ಬ ಮುತ್ತೈದೆಯರಿಗೆ ಕೊಡಬೇಕನ್ನೋದನ್ನ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ಒಂದು ಅಡಿಕೆ ಎಲೆನೇ ತೊಗೊಳ್ಳಿ, ಯಾಕಂದರೆ ಅಡಿಕೆ ಎಲೆ ತುಂಬ ಶ್ರೇಷ್ಠ. ಅದಕ್ಕೋಸ್ಕರ ಪ್ಲಾಸ್ಟಿಕ್ಕು ಸ್ಟೀಲ್ಗಿಂತ ಅಡಿಕೆ ಎಲೆನ ಬಳಸಿ ಅದ್ರ ಮೇಲೆ ಫಸ್ಟು ಒಂದು ಬ್ಲೌಸ್ ಪೀಸ್ನ ಹಾಕಿ ಅದ್ರ ಮೇಲೆ ವಿಳ್ಯದೆಲೆನ ಈ ರೀತಿ ಇಡಬೇಕು. ಅಂದರೆ ವಿಳ್ಯದೆಲೆ ತುದಿ ಅವ್ರನ್ನ ನೋಡಬೇಕು, ಅದರ ತೊಟ್ಟು ಹಿಂದೆ ಇರುವಂಥ ತೊಟ್ಟು ನಮ್ಮನ್ನ ನೋಡಬೇಕು. ಅದೇ ಥರ ಬಾಳೆನೂ ಅಷ್ಟೇ, ತುದಿ ಅವ್ರನ್ನ ನೋಡಬೇಕು, ಅದರ ಒಂದು ತೊಟ್ಟು ನಮ್ಮನ್ನ ನೋಡಬೇಕು. ಆ ರೀತಿ ಬಾಳೆಹಣ್ಣನ್ನು ಕೂಡ ಇಡಬೇಕು. ಸುಮ್ಮನೆ ಯಾವುದ್ಯಾವುದೋ ರೀತಿ ಬಾಳೆಹಣ್ಣ ಇಟ್ಟು ಕೊಡೋದು ಅಲ್ಲ. ಸೊ ಆ ಕಾರಣಕ್ಕೆ ಈವನ್ ತೆಂಗಿನಕಾಯಿ ಜುಟ್ಟು ಅಷ್ಟೇ ನಮ್ಮನ್ನ ನೋಡಬೇಕು. ನಾವು ಕೊಡ್ತಾ ಇರುವಂಥ ಒಂದು ತಾಂಬೂಲ ನಮಗೆ ಕಂಪ್ಲೀಟಾಗಿ ಪ್ರತಿಫಲ ಕೊಡಬೇಕು ಅಂದರೆ ಕಾಯಿಯ ಜುಟ್ಟು ನಮ್ಮ ಸೈಡ್ ಇರಬೇಕು. ಅಂದರೆ ನಮಗೆ ಆ ಶಕ್ತಿ ಸಾಯೋವರೆಗೂ ಇರಬೇಕು. ಅಂದರೆ ಇನ್ನೊಬ್ರಿಗೆ ನಾವು ತಾಂಬೂಲ ಕೊಡುವಷ್ಟು ಶಕ್ತಿ ನಮಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇದೇ ರೀತಿ ಕೊಡಬೇಕು. ಆ ಒಂದು ಶಕ್ತಿ ಸದಾ ನಮ್ಮ ಜೊತೆ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿ ನಾವು ಕೊಡಬೇಕು, ಇಲ್ಲಾಂದರೆ ಅದು ಅವ್ರು ಕೊಟ್ಟಂಗೆ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಫಲತಾಂಬೂಲನ ನಾವು ಇದೇ ಥರ ಕೊಡಬೇಕು ಅನ್ನೋ ಪದ್ಧತಿ ಇರೋದ್ರಿಂದ ಕಾಯಿಯ ಜುಟ್ಟು ನಮ್ಮನ್ನ ನೋಡಬೇಕು. ಅದಾದಮೇಲೆ ಐದು ಬಳೆನ ನೀವು ಕಟ್ಟಿ, ಅಂದರೆ ಎರಡು ಬಳೆ ಅಥವಾ ಐದು ಬಳೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಅದನ್ನು ಒಂದು ದಾರದಲ್ಲಿ ಕಟ್ಟಬೇಕು, ಯಾಕಂದರೆ ನಾವು ಇನ್ ಕೇಸ್ ಬ್ಲೌಸ್ ಪೀಸ್ನ ಎತ್ತಿ ಅಂದರೆ ತಾಂಬೂಲನ ಕೊಡಬೇಕಾದ ಸಮಯದಲ್ಲಿ ಬಳೆ ಜಾರ್ಬೋದು. ಸೊ ಜಾರದಾಗ ಸುಮ್ಮನೆ ಅಪಶಕುನ ಆಯಿತು ಅಂತ ಅಂದ್ಕೊಳ್ತೀವಲ್ವ, ಆ ಒಂದು ಕಾರಣಕ್ಕೆ ಬಳೆನ ಆದಷ್ಟು ಕಟ್ಟಿ ಕೊಡೋದು ತುಂಬ ಶ್ರೇಷ್ಠ. ಸೊ ಆ ಕಾರಣಕ್ಕೆ ನಾನು ಇಲ್ಲಿ ಐದು ಬಳೆನ ಕಟ್ಟಿಟ್ಟಿದ್ದೀನಿ. ಒಂದು ವೈಟ್ ದಾರ ಅಂದರೆ ಅಂಗನೂಲು ತೊಗೊಂಡು ಕಟ್ಟಿಡಬೇಕು. ಅದ್ರ ಜೊತೆಗೆ ನಾನು ಹೇಳ್ದಂಗೆ ಒಂದು ಬೌಲಲ್ಲಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ನೀವು ಕೆಲವ್ರು ಬೆಳ್ಳಿ ಬೌಲ್ ಕೊಡ್ತಾರೆ ಅಂತ ಹೇಳಿದ್ದೀನಲ್ಲ, ಆ ಥರ ಬೇಕಾದ್ರೆ ಬೆಳ್ಳಿ ಬೌಲಲ್ಲಿ ನೀವು ಉರುಗಡಲೆನ ಮತ್ತು ಸ್ವಲ್ಪ ಶುಗರ್ ಹಾಕಿ ಪುಡಿ ಮಾಡಿ ನೀವು ಕೊಡ್ಬೋದು, ಅಥವಾ ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಕೂಡ ಕೊಡ್ಬೋದು. ಲಕ್ಷ್ಮಿ ಹಬ್ಬದಲ್ಲಿ ಏನೇ ಸ್ವೀಟ್ ಕೊಟ್ಟರು ಈ ಉರುಗಡಲೆ ಪುಡಿ ಕೊಡೋದ್ರಿಂದ ಗುರುಬಲ ಹೆಚ್ಚಾಗುತ್ತೆ ಮತ್ತು ಶುಕ್ರ ದಸೆ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕೆ ದಯವಿಟ್ಟು ಮಿಸ್ ಮಾಡಿದೆ. ಸ್ವಲ್ಪ ಮಟ್ಟಿಗಾದರೂ ನೀವು ಒಂದು ಸ್ವಲ್ಪ ಕುಟಾಣಿ ಅಂತಾರಲ್ಲ ಅದನ್ನು, ಅಂದರೆ ಉರುಗಡಲೆ, ಅದನ್ನು ಶುಗರ್ ಹಾಕಿ ಪೌಡ್ರ್ ಮಾಡಿ ಒಂದು ಬೌಲಲ್ಲಿ ತಪ್ಪಿದ್ರೆ, ಅಥವಾ ಬೌಲ್ ಅಂದರೆ ಬೆಳ್ಳಿ ಬೌಲು ನಿಮ್ಮ ಕೈಯಲ್ಲಿ ಆದರೆ ಕುಡಿಯಿಲ್ಲ ಅಂದರೆ ತೊಂದರೆ ಇಲ್ಲ, ಅಥವಾ ಒಂದು ಪ್ಲಾಸ್ಟಿಕ್ ಕವರಲ್ಲಿ ನೀವು ಪ್ಯಾಕ್ ಮಾಡಿ ಹಾಕಿ ಇಟ್ಟು ಕೂಡ ಕೊಡ್ಬೋದು. ಸೊ ಜೊತೆಗೆ ಒಂದು ಊನ ಇಟ್ಟು ಈ ಒಂದು ತಾಂಬೂಲನ ರೆಡಿ ಮಾಡಿ ಕೊಡಬೇಕಾಗತ್ತೆ. ಕೊಡಬೇಕಾದಾಗಲೂ ಅಷ್ಟೇ ನೀವು ಕೆಲವ್ರು ಏನು ಮಾಡ್ತಾರೆ, ಒಂದು ಕೈಯಲ್ಲಿ ಅರ್ಶಿನ ಕುಂಕುಮ ತಟ್ಟೆ ಇಟ್ಕೊಂಡಿರ್ತಾರೆ, ಇನ್ನೊಂದು ಕೈಯಲ್ಲಿ ಎತ್ತಿ ಕೊಡ್ತಾ ಇರ್ತಾರೆ, ಆ ಥರ ಕೊಡಬಾರ್ದು. ನಾವು ಅವರಿಗೆ ಕೊಡುವಂಥ ತಾಂಬೂಲದಿಂದ ಸಂಪೂರ್ಣ ನಮಗೆ ಫಲ ಸಿಗಬೇಕು ಅಂದರೆ ಅದನ್ನು ಎರಡು ಕೈಯಿಂದ ನಾವು ಎತ್ತಿ ಕೊಡಬೇಕಾಗತ್ತೆ. ಒಂದು ಅಡಿಕೆ ಎಲೆ ಸಮೇತ ಕೊಡಿ, ಅಡಿಕೆ ಎಲೆ ಸಮೇತ ಇರೋದನ್ನ ತೊಗೊಂಡೋಗಿ ಅವ್ರ ಮುಂದೆ ಇಟ್ಬಿಟ್ಟು ಅವ್ರ ಕೈಗೆ ನೀವು ನಿಮ್ಮ ಕೈಯಾರ ಎರಡು ಕೈಯಿಂದನೂ ಈ ಥರ ಬ್ಲೌಸ್ ಪೀಸ್ ಸಮೇತ ಕಾಯಿ ಮತ್ತು ವಿಳ್ಯದೆಲೆ ಬಾಳೆಹಣ್ಣೆ ಎಲ್ಲನೂ ಕರೆಕ್ಟಾಗಿ ಹಿಡಿದು ನೀವು ಅವ್ರಿಗೆ ಕೊಡಬೇಕು. ಈ ಥರ ಪ್ರತಿಯೊಬ್ರಿಗೂ ನೀವು ಅಡಿಕೆ ಎಲೆಯಲ್ಲಿ ಇಟ್ಟು ಜೋಡಿಸ್ಕೊಳ್ಳಿ, ಅಥವಾ ಪ್ರತಿಯೊಬ್ರಿಗೂ ಅಡಿಕೆ ಎಲೆಯಲ್ಲಿ ಕೊಡೋಕ್ಕಾಗಲ್ಲ, ಜಾಸ್ತಿ ಜನ ಬರ್ತಾರೆ ಅಂದರೆ ಇರತ್ತ ಜೋಡಿಸ್ಕೊಂಡು ನೀವು ಅವ್ರು ಬಂದಾಗ ಸಪ್ರೇಟಾಗಿ ಅರ್ಶಿನ ಕುಂಕುಮ ಇದು ಅಕ್ಷತೆಯನ್ನು ರೆಡಿ ಮಾಡಿ ಅವರಿಗೆ ಮೊದಲು ಹಣೆಗೆಲ್ಲ ಅರ್ಶಿನ ಕುಂಕುಮ ಹಚ್ಚಿ, ಕೆಲವರು ಅವರೇ ಹಚ್ಕೊತಾರೆ, ಇನ್ನು ಕೆಲವರು ಮನೆಗೆ ಮನೆ ಬಂದವ್ರಿಗೆ ಇವ್ರ ಕೈಯಿಂದ ಹಚ್ತಾರೆ. ಅದು ನಿಮ್ಮ ಪದ್ಧತಿ ವೈಸ್, ಆ ಥರ ಅರ್ಶಿನ ಕುಂಕುಮ ಕೊಡ್ತೀರಾ ಆ ಥರ ಕೊಟ್ಬಿಟ್ಟು ಸ್ವಲ್ಪ ಅಕ್ಷತೆಯನ್ನು ಹಣೆಗಿಟ್ಟು ನಂತರ ನಿಮ್ಮ ಕೈಯಾರ ಈ ಥರ ಎರಡು ಕೈಯಿಂದ ಸೇರಿಸಿ ನೀವು ಫಲತಾಂಬೂಲನ ಅವರಿಗೆ ಕೊಡಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಯಾರೇ ಮುತ್ತೈದೆಯರು ಬರಲಿ, ಅವ್ರು ಎಷ್ಟು ಅರ್ಜೆಂಟಲ್ಲಿದ್ರು ದಯವಿಟ್ಟು ಮನೆ ಬಾಗಿಲಲ್ಲಿ ನಿಲ್ಲಿಸಿ ಕೊಡೋದಾಗಲಿ, ಮನೆ ಒಳಗಡೆ ಬಂದು ಬೇಗ ಕೊಡ್ರಿ ಅಂದ್ಬಿಟ್ಟು ಕೆಲವರು ನಿಂತ್ಕೊತಾರೆ. ಸೊ ಹಾಗಾಗಿ ಎಷ್ಟೇ ಅವ್ರು ಅರ್ಜೆಂಟ್ ಇದ್ರು ಬಂದಂಥ ಮುತ್ತೈದೆಯರನ್ನ ನೀವು ಒಂದು ಎರಡು ನಿಮಿಷ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸಿ ಅರ್ಶಿನ ಕುಂಕುಮ ಕೊಟ್ಟು ಎರಡು ಕೈಯಿಂದ ನೀವು ಒಂದು ತಾಂಬೂಲನ ಕೊಟ್ಟು ಅವ್ರನ್ನ ಕಳಿಸ್ಕೊಡಿ. ಈ ಒಂದು ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ.